ಗೋರಕ್ಷಣೆಗೆ ತೆರಳಿದ್ದ ಹಿಂದೂ ಕಾರ್ಯಕರ್ತರು ಮನೆಗೆ ಮರಳಿ ಬರುವವರೆಂಬ ಭರವಸೆ ಇಲ್ಲದಂತಹ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ರಾಮಸೇನೆ ವಿದ್ಯಾರ್ಥಿ ಘಟಕದ ವಿಭಾಗೀಯ ಅಧ್ಯಕ್ಷ ಮಹೇಶ್ ಕೆಂಬಾವಿ ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಇತ್ತೀಚೆಗೆ ಗೋರಕ್ಷಣೆಗೆ ತೆರಳಿದ ಹಿಂದೂ ಕಾರ್ಯಕರ್ತರ ಮೇಲೆ ಅನ್ಯ ಕೋಮಿನ ಯುವಕರಿಂದ ಹಲ್ಲೆ ನಡೆಸಲಾಗಿದೆ. ದುರಾದೃಷ್ಟಕರ ಸಂಗತಿ ಎಂದರೆ ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಬಳಸಿಕೊಳ್ಳುವ ಬಿಜೆಪಿ ನಾಯಕರು ಈ ಕುರಿತು ಬಾಯಿ ಬಿಚ್ಚಿಲ್ಲ. ಹೇಗಾದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಏನುವಂಥದ್ದು ಹಿಂದೂಗಳಿಗೆ ಒಂದು ಭಯಾನಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಸೊ ಇದೇ ರೀತಿಯಲ್ಲಿ ನಾವು ಹಿಂದೂ ಸಂಘಟನೆಗಳು ಒಂದು ಗೋ ರಕ್ಷಣೆಗೆ ಹೋದರೆ ಇವತ್ತಿನ ದಿವಸ ನಾವು ಮನೆಗೆ ಬರ್ತೀವಿ ವಾಪಸ್ ಬರ್ತೀವಿ ಅನ್ನೋಂಥದ್ದು ಒಂದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಲ್ಲಿ ಭಯವನ್ನು ಉಂಟು ಮಾಡಿದೆ. ಸೊ ಈ ಉಂಟು ಮಾಡಲಿಕ್ಕೆ ಒಂದು ಕಾರಣನೇ ಈ ಒಂದು ಸರ್ಕಾರ ಎನ್ನುವಂಥದ್ದು ಹೇಳ್ಬೋದು. 4ನೇ ತಾರೀಕು ರಾತ್ರಿ 10:45 ಆಳನ್ ಚೆಕ್ ಪೋಸ್ಟ್ದಿಂದ ಒಂದು 2 ಗೋಗಳನ್ನ ಹಾಕ್ಕೊಂಡು ಒಂದು ಟಾಟಾ ಎಸಿ ಬರ್ತಾ ಇರುತ್ತೆ, ಟಾಟಾ ಪಿಕಪ್ ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿದ ನಮ್ಮ ಕಾರ್ಯಕರ್ತರು, ನಾವು ಅಲ್ಲೇ ಇದ್ವಿ. ಸೊ ಆ ಸಂದರ್ಭದಲ್ಲಿ ಆ ಗಾಡಿನ ಹಿಡಿದು ಅಲ್ಲಿ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ, ಖರೀದಿ ಮಾಡಿದಾರು ಅಥವಾ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಎನ್ನುವಂಥದ್ದು ಅಲ್ಲಿ ನಾವು ಎನ್ಕ್ವೈರಿ ಮಾಡಿದಾಗ, ಸೊ ಅವ್ರು ಕಸಾಯಿಖಾನೆಗೆ ಹೋಗ್ತಿದ್ದಾರೆ ಅಂತ ನಿರ್ದೇಶವಾಗಿ ಕಂಡು ಬಂತು. ಸೊ ಅದನ್ನು ನಾವು ಗಾಡಿ ಸೈಡಿಗೆ ಹಾಕಿ ನಾವು ಇಲ್ಲಿ ಸಂಬಂಧಪಟ್ಟ ಚೌಕ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅಲ್ಲಿ ಸರ್ಕಾರದವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ಸರಿ ನಾವು ಬರ್ತಾ ಇದ್ವಿ ನೀವು ಅಲ್ಲೇ ವೇಟ್ ಮಾಡಿ ಅಂತ ಹೇಳಿದರು. ಸರಿ ಅಂತ ನೀವು ಕೊಟ್ಟು ಇನ್ನೊಂದು ಗಾಡಿ ಬಂತು ಹಾಗೆ ಹಿಂದೆ. ಸೊ ಅದು ಕೂಡ ನಾವು ಎನ್ಕ್ವೈರಿ ಮಾಡಿದಾಗ ಅದನ್ನು ಕೂಡ ಅದೇ ಕಸಾಯಿಖಾನೆಗೆ ಹೋಗ್ತಾ ಇರೋದು ಅಂತ ಗೊತ್ತಾಯಿತು. ನಿಂದ್ರಿಸಿದಾಗ ಅಲ್ಲಿ ಒಬ್ಬರು ನಾಗೇಂದ್ರ ಸರ್ ಎನ್ನುವಂಥವ್ರು PC ಅವ್ರು ಬಂದರು. ಬಂದು ಸರಿ ನಾವು ನೀವು ಪೊಲೀಸಿಗೆ ನೀವು ಹ್ಯಾಂಡ್ ಓವರ್ ಮಾಡಿದ್ದೀರಾ, ನೀವು ಹೋಗಿ ನಾನು ಏರಿಯಿಂದ ಹ್ಯಾಂಡ್ ಓವರ್ ಮಾಡಿದ್ದೀರಾ, ಇದಕ್ಕೆ FIR ಮಾಡಿ ಅಂತ ಹೇಳಿದ್ರು. ಸರಿ ಸರ್ ನೀವು ಹೋಗಿ ಬರ್ತೀವಿ ಅಂಥೇಳಿ ನಮ್ಮ ಕಾರ್ಯಕರ್ತನ ಅಲ್ಲಿಂದ ಅವ್ರವ್ರ ಮನೆಗೆ ಕಳಿಸ್ಬಿಟ್ವಿ, ಟೈಮ್ ಆಗಿತ್ತು. ಸೊ ಅದಕ್ಕೆ ಖಾದ್ರಿ ಚೌಕ್ ಬಳಿ ಗಾಡಿ ಹೋಗ್ತಿರುವಾಗ ಒಂದು ಗಾಡಿ ಮುಂದೋಯ್ತು, 2ನೇ ಗಾಡಿಗೆ ಅವರು ತಡೆ ಹಿಡಿದ್ರು. ಮುಸ್ಲಿಂ ಸಮುದಾಯದವರು ತಡೆ ಹಿಡಿದ ತಕ್ಷಣ ನಮ್ಮ ಜೊತೆ ಇರುವಂಥ ಪೊಲೀಸರು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರು, ಇಲ್ಲ ನೀವು ಯಾಕೆ ಇದು ಪೊಲೀಸ್ ಹ್ಯಾಂಡ್ ಓವರ್ ಆಗಿದೆ, ಏನಿದ್ರು ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಿದರು. ಆ ಹೇಳಿದರೂ ಕೂಡ ಅಲ್ಲಿಯ ಪೊಲೀಸ್ ಮುಸ್ಲಿಂ ಸಮುದಾಯದವರು ಬಿಡಲಿಲ್ಲ, ಏನೋ ಗೊತ್ತಿಲ್ಲ ಏನೋ ಮಾತಾಡ್ದೇ ಇಮಿಡಿಯೇಟಾಗಿ ನಮ್ಮ ಇಬ್ಬರು ರಾಮಸೇನಾ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಅದು ಅಂತಿಂತ ಹಲ್ಲೆ ಅಲ್ಲ, ಭಾಳ ಭಯಾನಕವಾದಂಥ ಹಲ್ಲೆ ಮಾಡಿದ್ದಾರೆ. ಸೊ ಹಲ್ಲೆ ಮಾಡುವುದು ದೊಡ್ಡ ವಿಚಾರ ಅಲ್ಲ. ಸೊ ಹಾಗೆ ಹಿಂದೂಗಳು ಯಾವುದೇ ರೀತಿಯಿಂದ ನಾವು ಸುಮ್ಮನೆ ಕೂತಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಕೆಲಸ ಅಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು, ನಾವು ಮುಸ್ಲಿಂ ಸಮುದಾಯಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸೊ ಬರುವಂಥ ದಿನಗಳಲ್ಲಿ ಇವರೇನು ನಾವು ಗೋ ರಕ್ಷಣೆ ಮಾಡಿದರೆ ಇವರು ಅಟ್ಯಾಕ್ ಮಾಡುವಂಥದ್ದು, ಸುಮ್ಮನೆ ಹಲ್ಲೆ ಮಾಡುವಂಥದ್ದು ಇದೆ, ಕಾನೂನಿದೆ, ಇವರು ಕೂಡ ಕಾನೂನಲ್ಲಿ ಬಂದು ಅದ್ರ ಬಗ್ಗೆ ಅವ್ರು ಫೈಟ್ ಮಾಡಲಿ. ಕಾನೂನು ಏನು ಹೇಳುತ್ತೆ, ಇನ್ನೆಲ್ಲದ ಕಾನೂನನ್ನು ನಾವು ಗೌರವಿಸಿ ಇವತ್ತಿನ ದಿವಸ ನಾವು ಹೋರಾಟ ಎಲ್ಲವನ್ನೂ ಮಾಡ್ತಿದ್ವಿ, ಇವರೇಕೆ ಅಟ್ಯಾಕ್ ಮಾಡುವಂಥದ್ದು. ಸೊ ಅಟ್ಯಾಕ್ ಮಾಡೋಕ್ಕೆ ಇದಕ್ಕೆ ಪೂರ್ಣ ಶಕ್ತಿ ಇವರಲ್ಲಿದೆ. ಒಂದು ಏನೋ ಕಾಂಗ್ರೆಸ್ ಪಕ್ಷ, ಈ ಒಂದು ಕಾಂಗ್ರೆಸ್ ರಾಜಕೀಯ ಇದೆ, ಕಾಂಗ್ರೆಸ್ ಪಕ್ಷ ನಮ್ಮನ್ನು ಸಪೋರ್ಟಿಗಿದೆ ಅನ್ನೋಂಥದ್ದು ಅವ್ರ ಹತ್ರ ಇದ್ದಿರಬಹುದು. ಸೊ ಹೊಡಿತ ಕೂಡ ಹೇಳಿದರು ನಿಮ್ದೇನೂ ನಡೆಯುವುದಿಲ್ಲ, ಏನಿಲ್ಲ BJP ಇಲ್ಲ ಏನಿಲ್ಲ, ಎಲ್ಲ ನಮ್ದಿದೆ, ನೀವು ಯಾಕೆ ಗೋರಕ್ಷಣೆ ಮಾಡ್ತೀರಿ, ನೀವ್ಯಾರು ಗೋರಕ್ಷಣೆ ಮಾಡೋರು ಅಂತ ಹೇಳಿದ್ದಾರೆ. ಸೊ ಹೀಗಿದ್ರು ಅವರು ಈ ಹಿಂದೂಗಳು ಪ್ರತಿಯೊಬ್ಬರು ಕೂಡ ಒಂದು ಭಯಾನಕ ಒಂದು ಸ್ಥಿತಿಯಲ್ಲಿದ್ದಾರೆ. ಸೊ ಮುಸ್ಲಿಂ ಸಮುದಾಯಕ್ಕೆ ನಾವು ಒಂದು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ಇದೇನು ಅಟ್ಯಾಕ್ ಆಗಿದೆ, ಇದನ್ನು ಮತ್ತೆ ನಾವು ರಿವೆಂಜ್ ತಗೋವಂಥ ಪರಿಸ್ಥಿತಿ ಮುಸ್ಲಿಂ ಸಮುದಾಯಕ್ಕೆ ಬರಬಾರ್ದು ಅನ್ನೋಂಥ ನಾವು ಎಚ್ಚರಿಕೆ ಕೊಡ್ತೇವೆ ಅನ್ನೋಂಥ ಮಾತನ್ನು ನಮ್ಮ ರಾಮಸೇನಾ ರೀ ಕರ್ನಾಟಕ ವತಿಯಿಂದ ಹೇಳ್ತಾ ಇದ್ದೀವಿ. ಹಿಂದೂ ಪರ ಹೋರಾಟಗಾರ ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.